ಸೊ ಈ ವಿಡಿಯೋ ಮಾಡ್ತಿರೋ ಮೇಯ್ನ್ ಉದ್ದೇಶ ಅಂದರೆ ನನಗೂ ಗೊತ್ತು, ನಾನು ಸ್ಟೂಡೆಂಟ್ ಇದ್ದಾಗ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಜಾಬ್ ತಗೊಳೋದಕ್ಕೆ. ಅದು ಬೇರೆ, ಇವಾಗ ರಿಸೆಷನ್ ಪಿರಿಯಡ್ ನಡೀತಾ ಇದೆ, ಸೊ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ. 2022 ಇಲ್ಲಿವರೆಗೂ ಕೂಡ ರಿಸೆಷನ್ ನಡೀತಾನೆ ಇದೆ. ಸೊ ಯಾರ್ಯಾರು 2022 ಪಾಸ್ ಔಟ್ ಆಗಿರ್ತಿರೋ ಕೆಲವರು ಇನ್ನೂ ಕೂಡ ಜಾಬ್ ತಗೊಳೋಕ್ಕಾಗ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ಏನು ಕಷ್ಟ ಅಂತ. ಸೊ ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಈ ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಕೆಲವೊಂದು ಪಾಯಿಂಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ, ಅವನ್ನ ನೀವು ನೋಟ್ ಮಾಡಿಕೊಂಡು ಅವನ್ನ ಫಾಲೋ ಮಾಡಿದರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ 30 ಡೇಸಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಔ ಟು ಗೆಟ್ ಎ ಜಾಬ್ ಇನ್ 2024 ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಹೌದು ಫ್ರೆಂಡ್ಸ್, ಇವತ್ತು ಇಂಟ್ರೊಡಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಸೊ ನಿಮಗೊಂದು ಡೌಟ್ ಇದ್ದೇ ಇರುತ್ತೆ, ಏನಕ್ಕೆ ಈ ವಿಡಿಯೋ ಸೀರೀಸ್ನ ನಾನು ನೋಡಬೇಕು, ಏನು ಇದರಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಏನೇನು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನೋ, ಸೊ ನೀವು ಹೊರಗಡೆ ಹೋಗ್ಬಿಟ್ಟು ಇದಕ್ಕೆ ದುಡ್ಡು ಕೊಟ್ಟರು ಸಹ ನಿಮಗೆ ಈ ಥರ ಜೆನ್ಯೂನ್ ಆದ ಕಂಟೆಂಟ್ ಸಿಗಲ್ಲ. ಸೊ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಕಾರಣ ಏನಂದರೆ, ಲಾಸ್ಟ್ ವೀಕು ಉದ್ಯೋಗ ಮೇಳ ನಡೀತು, ಅಲ್ಲಿ ಸಾಕಷ್ಟು ಜನ ನನಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಾಕಷ್ಟು ಜನ ಕ್ವಶನ್ಸ್ ಕೇಳಿದ್ರಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ, ಬ್ರೋ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀವಿ, ಈ 2024 ರಿಸೆಷನ್ ನಡೀತಾ ಇದೆ, ಸೊ ಈ ಜಾಬ್ ಪಡ್ಕೊಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಸಾಕಷ್ಟು ಜನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ಕೆ. ಸೊ ನಾನು ಈ ಜಾಬ್ ಸೀರೀಸ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಈ ವಿಡಿಯೋ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಬೇರೆ ಯೂಟ್ಯೂಬ್ ಚಾನಲಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಬರೋದಾಗಲಿ ಆ ಥರ ಎಲ್ಲ ನಾನು ಮಾಡಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಜಸ್ಟ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ, 6 ಮಂತ್ಸ್ ಬ್ಯಾಕು ನಾನು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಸ್ವಿಚ್ ಮಾಡಿದ್ದೆ, ಕೆಲವೊಂದು ಟ್ರಿಕ್ಸ್ನ ಕೂಡ ನಾನು ಫಾಲೋ ಮಾಡಿದ್ದೆ. ಸೊ ಇದರಿಂದ ನನಗೆ 4 ಕಂಪ್ನಿದು ಆಫರ್ ಲೆಟರ್ ಕೂಡ ಸಿಕ್ಕಿತ್ತು. ನಾನು ಪ್ರೂಫ್ ಸಮೇತ ನಿಮಗೆ ಫ್ಯೂಚರ್ ವಿಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಯಾವ ಥರ ಅದನ್ನು ಟ್ಯಾಕಲ್ ಮಾಡಿದೆ, ಯಾವ ಥರ ಇಂಟರ್ವ್ಯೂ ಪ್ರೋಸೆಸ್ನ ಫೇಸ್ ಮಾಡಿದೆ ಅಂತ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಏನು ಹೇಳ್ತೀನೋ, ಇನ್ಸ್ಟ್ರಕ್ಷನ್ ಮಾಡ್ತೀನೋ, ಅದು 10% ಆಗಿರುತ್ತೆ. ಇನ್ನು 90% ನಿಮ್ಮ ವರ್ಕ್ ಇರುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರ್ಯಾರು ಈ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಿಕೊಂಡು ಪ್ರಿಪೇರ್ ಆಗ್ತಿರೋ ಆದಷ್ಟು ಬೇಗ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೊಂದು ಸರ್ವೆ ರಿಪೋರ್ಟ್ ಬೇಕು. ನೀವೇನು ಮಾಡಬೇಕು ಅಂದರೆ, ಸೊ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಸೊ ನನಗೆ ಇದರಿಂದ ಒಂದು ಲೆಕ್ಕ ಸಿಗುತ್ತೆ. ಸೊ ಈ ವಿಡಿಯೋನ ನೋಡ್ತಿರೋರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಾ, ಇಲ್ಲ PU ಸ್ಟೂಡೆಂಟ್ಸಾ, ಇಲ್ಲ SLC ಬೇಸ್ಡ್ ಸ್ಟೂಡೆಂಟ್ಸಾ ಅಂತ. ಸೊ ಅದ್ರ ಪ್ರಕಾರ ನಾನು ನಿಮಗೆ ಫ್ಯೂಚರಲ್ಲಿ ಪಾರ್ಟ್ ವೈಸು ವಿಡಿಯೋ ಮಾಡ್ತಾ ಹೋಗ್ತೀನಿ. ಅಂದರೆ ಇವಾಗ ಇಂಜಿನಿಯರಿಂಗ್ ಆದರೆ, ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಯಾವ ಥರ ನೀವು ಕೆಲಸನ ತಗೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಥರ PU ಇದ್ದರೆ PU ರಿಲೇಟೆಡ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಾಕಷ್ಟು ಜನ, ಸೊ ನಿಮ್ಮ ರಿಲೇಟಿವ್ ಹತ್ರ ಆಗಲಿ, ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ, ನಿಮ್ಮ ಸೀನಿಯರ್ ಹತ್ರ ಆಗಲಿ, ಬ್ರೋ ನನಗೊಂದು ರೆಫರ್ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರ. ಸೊ ಖಂಡಿತವಾಗ್ಲೂ ಅವನ್ನೆಲ್ಲ ನಂಬ್ಕೋಬೇಡಿ, ಯಾರೂ ಕೂಡ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಏಕೆಂದರೆ ರಿಸೆಷನ್ ನಡೀತಾ ಇದೆ, ಲೇ ಆಫ್ಗಳಾಗ್ತಾ ಇದೆ, ಅಂದರೆ ಕೆಲಸದಿಂದ ತೆಗ್ದಾಗ್ತಾ ಇದ್ದಾರೆ. ಸೊ ಅವ್ರ ಬುಡನೇ ಗಟ್ಟಿ ಇಲ್ಲ ಇವಾಗ. ಸೊ ಅವರು ನಿಮಗೆ ಹೆಲ್ಪ್ ಮಾಡೋಕ್ಕೆ ಚಾನ್ಸೇ ಇರಲ್ಲ. ಯಾರೋ ಕೆಲವರು ಅಂದರೆ ಹೈಯರ್ ಪೊಸಿಷನ್, ಮ್ಯಾನೇಜರ್ ಪೊಸಿಷನು, ಇಲ್ಲ ರಿಕ್ರೂಟರ್ ಪೊಸಿಷನ್ ಅಂತವ್ರು ಇದ್ದರೆ ಮಾತ್ರ ನಿಮಗೆ ಹೆಲ್ಪ್ ಮಾಡ್ಬೋದು. ಸೊ ಈ ಟೈಮಾಗಂತೂ ಅವರು ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಯಾರೋ ತುಂಬ ಕ್ಲೋಸ್ ಇದ್ದರೆ, ಅಂದರೆ ನಿಮ್ಮ ಸ್ವಂತ ಅಣ್ಣನೇ ಆಗಲಿ, ಇಲ್ಲ ಸ್ವಂತ ಚಿಕ್ಕಪ್ಪ, ಈ ಥರ ಸ್ವಂತ ಯಾರಾದರೂ ತುಂಬ ಹತ್ರ ನೀವೇನಾದ್ರೂ ಇದ್ರಿ ಅಂದರೆ, ಅವಾಗ ಮಾತ್ರ ಅವ್ರು ನಿಮಗೆ ಸೊ ರಿಸ್ಕ್ ತಗೊಂಡು ನಿಮಗೆ ಒಂದು ಚಾನ್ಸ್ ಕೊಡ್ತಾರೆ. ಬೇರೆಯವರು ಯಾರನ್ನೂ ನಂಬ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅವ್ರ ಬುಡನೇ ಅವ್ರಿಗೆ ಗಟ್ಟಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇವಾಗ. ಸೊ ರಿಸೆಷನ್ ಬೇರೆ ನಡೀತಾ ಇದೆ. ಸೊ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಇದು ಇಂಟ್ರೊಡಕ್ಷನ್ ವಿಡಿಯೋ. ಅಂದರೆ ಫ್ಯೂಚರ್ ವಿಡಿಯೋಸಲ್ಲಿ ಏನೇನು ಮಾಡ್ತೀನಿ ಅಂತ ಇವಾಗ ಒಂದು ಹೈ ಲೆವೆಲ್ ಆದ ಪಾಯಿಂಟ್ಸ್ನ ಕೊಡ್ತೀನಿ. ಸೊ ಇವಾಗ ಒಂದೊಂದೇ ಪಾಯಿಂಟ್ಸ್ ಕೊಡ್ತಾ ಹೋಗ್ತೀನಿ, ನೀವೇನು ಮಾಡಬೇಕು ಅಂದರೆ ಅವನ್ನೆಲ್ಲ ನೋಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ರೆಡಿ ಇರಬೇಕು. ಅದ್ರ ಪ್ರಕಾರ ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ Part 1, Part 2, Part 3 ಆಗಿ ವಿಡಿಯೋ ಬರ್ತಾ ಇರುತ್ತೆ ಆ ಟಾಪಿಕ್ ಮೇಲೆ. ಸೊ ಇಲ್ಲಿ ಇನ್ನೊಂದೇನು ಅಂದರೆ, ನಾನು ಜಾಸ್ತಿ ಎಡಿಟಿಂಗ್ ಆಗಲಿ, ಗ್ರಾಫಿಕ್ಸ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಈ ವಿಡಿಯೋಗೆ. ಡೈರೆಕ್ಟಾಗಿ ಸಿಂಪಲಾಗಿ ನಾನು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತೋ ಅದನ್ನು ಡೈರೆಕ್ಟಾಗಿ ಇಲ್ಲಿ ಬರೆದು ತೋರಿಸ್ತೀನಿ. ಯಾಕಂದರೆ ನನಗೂ ಕೂಡ ಟೈಮ್ ಜಾಸ್ತಿ ಇಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಳೋಕ್ಕೆ. ಇಲ್ಲಿ ನೀವು ನೋಡ್ಬೋದು 12 ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ವಿಡಿಯೋನಾದ್ರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಥರ ಇತ್ತು ಈ ವಿಡಿಯೋ, ಇಷ್ಟ ಆಯಿತಾ ನಿಮಗೆ, ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಏನಾದ್ರು ಇದ್ದರೆ ಹಾಕಿ.
ಸೊ ಆ ಸಜೆಷನ್ನ ನಾನು ತೊಗೊತೀನಿ. ಅದೇ ಥರ ನಾನು ಆಗ್ಲೇ ಹೇಳ್ದಂಗೆ ಒಂದು ಸರ್ವೆ ರಿಪೋರ್ಟ್ ಬೇಕು, ಎಷ್ಟು ಜನ ಅಂದರೆ ಯಾರ್ಯಾರು ನೋಡ್ತಾ ಇದ್ದೀರೋ, ಸೊ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಹೇಳಿ, ಮತ್ತು ಅದ್ರ ಜೊತೆಗೆ ನೀವು ಫ್ರೆಶರ್ ಅಥವಾ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳಿ, ಸೊ ನನಗೊಂದು ಕ್ಲಿಯರ್ ಆದ ಡೀಟೇಲ್ಸ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.